ಸಿಗುತ್ತಂತಕ್ಕಂಥ ಸಂಖ್ಯೆ. ಇವರು ಲಸಿಕೆ ಹಾಕ್ಬೇಕಂತೇನೆ ಹೇಳ್ತಾರೆ, ಕಾಲೇಜ್ ಮುಂದೆ ನಮ್ಮ ವಿದ್ಯಾರ್ಥಿಗಳು ಯುವತಿ ಅಂದ್ರೆ ಬರೀ 100 ಲಸಿಕೆ ಬಂದಿದೆ. ಟೈಮ್ ಪ್ರಕಾರ ಅಂತ ಏನಂತಾರೆ, ಬಟ್ ತರ್ತಾರೆ ವ್ಯಾಕ್ಸಿನ್ ಕೇವಲ 100 ನಮ್ಮ ಕಾಲೇಜಿಗೆ, ಅದು ಸಾಕಾಗ ಅಲ್ಲಿ. ಅದಕ್ಕೆ ನಮ್ಮ ಬೇಡಿಕೆ ಅಂತಂದ್ರೆ 1, 3, 5 ಸೆಮಿಸ್ಟರ್, 2, 4, 6 ಈ ಬೆಸ ಸಂಖ್ಯೆ ಸಮಸ್ಯೆ ಸೆಮಿಸ್ಟರ್ ಇಡೀ ಪರೀಕ್ಷೆ ನಡೆಸಬೇಡ ಅನ್ನೋದು ತಪ್ಪಾಗಿ. ಯಾತಕ್ಕೋಸ್ಕರ ಬೇಡ ಅಂತಂದ್ರೆ, ಹಿಂದೆ ಇದೇ ಡಿಗ್ರಿ ನಡಿಬೇಕಾದ್ರೆ 1 ವರ್ಷದ ಕೋರ್ಸ್ ಇತ್ತು, ಈಗ ಅದನ್ನ 2 ಭಾಗ ಮಾಡಿದ್ದಾರೆ. ಅಷ್ಟೇ ವ್ಯತ್ಯಾಸ. ಅದು 2 ಡೋಸ್ ಲಸಿಕೆ ಆದ ನಂತರ ತಗೋಬೇಕನ್ನ ನಮ್ಮ ಪಾಯಿಂಟ್. ನಮ್ಮ ಈ ಒಂದು ಸರ್ವೆನಲ್ಲಿ ಮೊನ್ನೆ ಮೊದಲಿಗೆ ಗೂಗಲ್ ಸರ್ವೆ ನಾವು ತಗೊಂಡಿದ್ದೀವಿ ಇದ್ರ ಬಗ್ಗೆ. ಗೂಗಲ್ ಸರ್ವೆ ಪೇಷಂಟ್ ಕರ್ಕಂತವ್ರು ಇದ್ದಾರೆ. ಇಂಥ ಪರಿಸ್ಥಿತಿ ಪರೀಕ್ಷೆ ನಡೆಸ್ಬೇಕಂತ ಯಾವ ಕಟ್ಟಕ್ಕೆ ಬಿದ್ದೀರಿ? ಪಿಯುಸಿ ಎಕ್ಸಾಮ್ ಇವತ್ತು ಹೇಗೆ ಅವ್ರು ಪೋಸ್ಟ್ಪೋನ್ ಮಾಡಿ ವಿದ್ಯಾರ್ಥಿಗಳ ಭೇಟಿಯಾಗಿ ಮನವಿ ಪತ್ರ ಕೊಟ್ಟಿದ್ದೀವಿ. ಆಮೇಲೆ ಪ್ರಾಂಶುಪಾಲರ ಮೂಲಕ ಪತ್ರ ಬರೆದು ವಿದ್ಯಾರ್ಥಿಗಳ ಚಳವಳಿ ಮಾಡಿಸಿದ್ದೀವಿ. ಎಲ್ಲ ತರದ ಚಳವಳಿಗಳನ್ನ ಮಾಡಿದ್ದಾಗಿ ಈಗ ನಮ್ಮ ಈ ಹಂತದ ಹೋರಾಟ ಏನಂತಂದ್ರೆ, 4 ದಿನ ದಿನದವರೆಗೆ ಅಂತ ನಾಳೆ ಏನು ಸರ್ಕಾರ ಡಿಗ್ರಿ ಎಕ್ಸಾಮ್ಸ್ನ ಮಾಡಬೇಕು ಅಂತ ಏನು ಡಿಸೈಡ್ ಮಾಡಿದೆ ಅದು ಬೇಡ ಅಂತ ಹೇಳ್ತಾ ಇದ್ದೀವಿ. ಮಾಡ್ರಿ, ಬೇಡ ಅಲ್ಲ, ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಎಲ್ಲ ಸ್ಟೂಡೆಂಟ್ಸ್ಗೂ ವ್ಯಾಕ್ಸಿನೇಷನ್ ಆಗಲಿ, 2 ಡೋಸ್ ವ್ಯಾಕ್ಸಿನೇಷನ್ ಆದಮೇಲೆ ಆಫ್ಲೈನ್ ಕ್ಲಾಸಸ್ ಇಟ್ಬಿಟ್ಟು ಆಮೇಲೆ ಎಕ್ಸಾಮ್ಸ್ನ ಮಾಡಲಿ ಅಂತ ಹೇಳಿಬಿಟ್ಟು ನಾವು ಡಿಮ್ಯಾಂಡ್ಸ್ನ ಎತ್ತಿದ್ದೀವಿ. ಇವಾಗೇನು ಕೆಲವೊಂದು ಸ್ಟೂಡೆಂಟ್ಸ್ಗೆ ರೂರಲ್ ಏರಿಯಾಸಲ್ಲಿ ಇರೋರಿಗೆ ನೆಟ್ವರ್ಕ್ ಪ್ರಾಬ್ಲಮ್ಸಿಂದ ಆನ್ಲೈನ್ ಕ್ಲಾಸಸ್ನ ಕೇಳೋಕ್ಕಾಗ್ತಿಲ್ಲ. ಏನು ಪರ್ಸೆಂಟೇಜ್ ಜಾಸ್ತಿನೇ ಇದೆ ಈ ರೀತಿ ಸ್ಟೂಡೆಂಟ್ಸ್ ಕೇಳಾದ ಪರ್ಸೆಂಟೇಜ್ ಜಾಸ್ತಿ ಇದೆ, ಕೇಳೋದು ಕಮ್ಮಿ ಇದೆ. ಹಾಗಾಗಿ ಅವರು ಓದೋಕೆ ಆಗಿಲ್ಲ. ಸೊ ಅವರಿಗೆ ಟೈಮ್ ಬೇಕು ಓದಲಿಕ್ಕೆ. ಮತ್ತೆ ಈಗೇನು 2 ಸೆಮ್ ಎಕ್ಸಾಮ್ಸ್ನ ಒಂದೇ ತಿಂಗಳಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಇದನ್ನ ಬೇಡ, ಸ್ವಲ್ಪ ಏನು ಹಾಟ್ ಸೆಮ್ ಎಕ್ಸಾಮ್ಸ್ ಏನಿದಾವೆ 1, 3, 5 ಅದನ್ನ ಕ್ಯಾನ್ಸಲ್ ಆದ್ರೂ ಮಾಡಿ, ಅಥವಾ 2 ಸೆಮ್ ಎಕ್ಸಾಮ್ಸ್ ನಡುವೆ ಸ್ವಲ್ಪ ಓದೋಕೆ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ನಾವು ಡಿಮ್ಯಾಂಡ್ ನ ಮಾಡ್ತಾ ಇದೀವಿ.